ಇವನು ಸಾಧಾರಣದವನಲ್ಲ. ಪ್ರಾಮಾಣಿಕತೆಗೆ ಅಡ್ಡ ಹೆಸರು, ಸಾಹಸಕ್ಕೆ ಇನ್ನೊಂದು ಹೆಸರು, ಸ್ನೇಹಕ್ಕೆ ಅವನೇ ಹೆಸರು. ಪುಷ್ಪ ಅವನ ನಿಜವಾದ ಹೆಸರು. ಏನೋ ಕೂಲಿಯಾಳ ಮಗನೇ, ನಾಳಕ್ ಡಿಪೋ ಓನರ್ ನಾನು. ನನ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದೀಯಾ? ಹಾ, ಜಾಗೃತ, ಇಲ್ಲಾಂದ್ರೆ ಎಲ್ಲ ಹಾಲನ್ನ ಉದುರಿಸ್ಬಿಡ್ತೀನಿ. ಹಾ ಶೆಟೋ, ಲಾರಿಗೆ 10 ಚಕ್ರ ಇದ್ರೂ ಕೂಡ ಅದು ಎಲ್ಲವನ್ನ ಕಂಟ್ರೋಲ್ ಮಾಡೋ ಒಂದೇ ಒಂದು ಚಕ್ರ ಅಂದ್ರೆ ಸ್ಟೇರಿಂಗ್ ಅನ್ನೋ ಒಂದು ಸಣ್ಣ ಚಕ್ರ. ಅದನ್ನ ಕಂಟ್ರೋಲ್ ಮಾಡೋ ಈ ಪುಷ್ಪನನ್ನ ಕಂಟ್ರೋಲ್ ಮಾಡೋದಕ್ಕೆ ನೀ ಪ್ರಯತ್ನ ಪಟ್ರೆ ತೆಗೆದಲೆ. ಶೆಟೋ, ಇವತ್ತಿಂದ ನಾನು ನಿನ್ನ ಹತ್ರ ಕೆಲ್ಸಕ್ಕೆ ಬರಲ್ಲ. ಬಾ ಬನ್ನಿ, ಹೋಗೋಣ. ಬನ್ನಿ. ಪುಷ್ಪನ ಪಾಲಿ ಸ್ನೇಹಿತ. ಪುಷ್ಪ ಅಂದ್ರೆ ಅವನಿಗೆ ಪ್ರಾಣ. ಪುಷ್ಪ ತರನೇ ಬನ್ನಿಯೂ ಒಬ್ಬ ಅನಾಥ. ರಾಯಚೂರ್ ಅನಾಥಾಶ್ರಮದಲ್ಲಿ ಕಮಲಮ್ಮ ಅನ್ನುವ ಆಕೆನೇ ಅವರನ್ನ ಸಾಕಿದ್ದು. ಪುಷ್ಪಗೆ ಗೊತ್ತಿದ್ದೆಲ್ಲ ಲಾರಿ ಡ್ರೈವಿಂಗ್ ಮಾತ್ರ. ಸ್ವಂತ ಲಾರಿ ತಗೊಳ್ಬೇಕು ಅಂತ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾನೆ. ಏಯ್, ಬಂಗಾರದಂತ ಕೆಲಸವನ್ನ ಏನಕ್ಕೋ ಬಿಟ್ಟು ಬಂದೆ? ಏನೋ ಬೇರೆ ಕೆಲಸ ನಮಗೇನು ಸಿಗಲ್ವಾ? ಹಿಂಗೆ ಹೋಯ್ತಾ ಇದ್ರೆ ಯಾವಾಗ ಸ್ವಂತ ಮನೆನ ನೀ ಕಟ್ಟಿಸ್ತಿ? ಅದಕ್ಕೋಸ್ಕರನೇ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ದ ಪುಷ್ಪ ಹತ್ತಿರ ಒಂದಿನ ಊಗಲು ಅನ್ನುವ ಸ್ಮಗ್ಲರ್ ಬಂದ. ಪುಷ್ಪ, ಒಂದೊಳ್ಳೆ ಕೆಲಸ ಇದೆ ಕಣ, ಒಳ್ಳೆ ಕಾಸ್ ನೋಡ್ಬೋದು, ಬಾ. ಮೊದ್ಲು ಕೆಲ್ಸ ಏನಂತ ಹೇಳು, ಆಮೇಲೆ ಮಾಡೋದ ಬೇಡವಾ ಅಂತ ನಾನು ಡಿಸೈಡ್ ಮಾಡ್ತೀನಿ. ಕರಿಮಲೆಯಲ್ಲಿ ಸಂಜೀವನಿ ಬೇರಿದೆ, ಆ ಬೇರನ್ನ ಯಾರಿಗೂ ಗೊತ್ತಿಲ್ಲದೆ ಇಲ್ಲಿಗೆ ತಗೊಂಬರ್ಬೇಕು. ಹಂಗಾದ್ರೆ ಸ್ಮಗ್ಲಿಂಗ್ ಮಾಡೋದಕ್ಕೆ ಹೇಳ್ತಾ ಇದೀಯಾ? ಈ ರೀತಿ ಎಲ್ಲ ಸ್ಮಗ್ಲಿಂಗ್ ಮಾಡೋದಕ್ಕೆ ಏನೋ ಪುಷ್ಪ ಫ್ಲವರ್ ಅಂತ ಅನ್ಕೊಂಡ್ಯ? ಟೈರ್ ಪಂಚರ್ ಆದ್ರೂ ಕೂಡ ನಿಲ್ಲೋದೇ ಇಲ್ಲ. ಕೆಲ್ಸ ಇಲ್ಲದೆ ಸುಮ್ನೆ ಬೇಕಾದ್ರೆ ಇರ್ತೀನಿ, ಆದ್ರೆ ಸ್ಮಗ್ಲಿಂಗ್ ಮಾಡಲ್ಲ ಅಂತ ಮನೇಲಿ ಬಂದು ಸುಮ್ನೆ ಕೂತ್ಕೊಂಡಿದ್ದ. ಇದು ಹೀಗಿರುವಾಗ ರಾಯಚೂರಿಂದ 300 ಕಿಲೋಮೀಟರ್ ದೂರದಲ್ಲಿ ಇರುವ ಗಿರಿಲೋಯ ಅನ್ನುವ ಒಂದು ಊರಲ್ಲಿ ವಳ್ಳಿದೊರೆ ಅನ್ನುವ ಒಬ್ಬ ಜಮೀನ್ದಾರ ಇದ್ದ. ಗಿರಿಲೋಯ ನಲ್ಲಮಲ್ಲ ಅಡವಿಗೆ ಮಧ್ಯದಲ್ಲಿದ್ದ ಒಂದು ಚಿಕ್ಕ ಗ್ರಾಮ. ಆ ಊರಿನ ಪ್ರಜೆಗಳು ತುಂಬಾ ಅಮಾಯಕರು. ಆದ್ರಿಂದಾನೆ ಅವ್ರ ಕೈಯಾರೆ ಅಡವಿಯಲ್ಲಿದ್ದ ಎಲ್ಲ ಮೂಲಿಕೆಗಳನ್ನು ಪೊಲೀಸರ ಕಣ್ಣನ್ನು ತಪ್ಪಿಸಿ ಅವನು ಸ್ಮಗ್ಲಿಂಗ್ ಮಾಡಿ ಸುಮಾರು ಹಣ ಸಂಪಾದನೆ ಮಾಡ್ತಿದ್ದ. ವಳ್ಳಿದೊರೆ ಮಾಡ್ತಾ ಇರುವ ಸ್ಮಗ್ಲಿಂಗ್ ಬಗ್ಗೆ ಗೊತ್ತಾಗಿ ಎಷ್ಟೋ ಸಲ ಅವನ ಮನೇನ ಸರ್ಚ್ ಮಾಡಿದ್ರು, ಆ ಹಣ ಮಾತ್ರ ಅವ್ರಿಗೆ ಸಿಕ್ಕಿಲ್ಲ. ವರ್ಷಗಟ್ಟಲೆ ಅವನು ಸಂಪಾದನೆ ಮಾಡಿ ಇಟ್ಟಿರೋ ಹಣನ ಎಲ್ಲಿಟ್ಟಿದ್ದಾನೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ವಳ್ಳಿದೊರೆ ಹೆಸರಿಗೇನೆ ಆ ಊರಿನ ಪ್ರೆಸಿಡೆಂಟು. ಆದ್ರೆ ಅವನು ಮಾಡೋದೆಲ್ಲ ದೊಡ್ಡ ಅನ್ಯಾಯ. ಹೀಗಿರುವಾಗ ಒಂದಿನ ರಾಯಚೂರಲ್ಲಿ, ಬನ್ನಿ, ನಿಮಗೆ ಕೆಲಸ ಇಲ್ಲ ತಾನೇ? ಕ್ಲೀನರ್ಗೆ ಜ್ವರ ಬಂದೆ ಕಣ, ಕರಿಮಲೆಯಿಂದ ಲೋಡ್ ತಗೊಂಬರ್ಬೇಕು. ಬರ್ತೀಯಾ? ಟ್ರಿಪ್ಪಿಗೆ 5,000 ರೂಪಾಯಿ ಕೊಡ್ತೀನಿ. ಟ್ರಿಪ್ಪಿಗೆ 5,000? ಅಣ್ಣನಂತರ ಹೇಳಿದ್ರೆ ಹೋಗ್ಬೇಡ ಅಂತ ಹೇಳ್ತಾರೆ. ದುಡ್ಡಿಲ್ಲದೆ ತುಂಬ ಕಷ್ಟಪಡ್ತಾ ಇದ್ದೀನಿ, ಹೇಳ್ದೆ ಹೋಗೋಣ ಸಾಲಿ. ಸರಿಣ, ಯಾವಾಗ ಹೊರಡೋದು? ನಾಳೆ ಬೆಳಗ್ಗೆ ಜಂಕ್ಷನ್ ಹತ್ರ ಇರು, ಟೀ ಶಾಪಿಗೆ ಬಂದ್ಬಿಡು. ಹಾಗೆ ಬನ್ನಿ ಪುಷ್ಪನ ಹತ್ತಿರ ಹೇಳದೆ ಡ್ರೈವರ್ ಮೂರ್ತಿ ಜೊತೆ ಸೇರಿ ನಲ್ಲಮಲ್ಲ ಅಡವಿಗೆ ಹೋದ. ಹಾಗೆ ಹೋಗ್ತಿದ್ದ ಅವರಿಗೆ ಒಂದ್ ಜಾಗದಲ್ಲಿ ವೈ ಜಂಕ್ಷನ್ ರೋಡ್ ಕಾಣಿಸ್ತು. ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಅವರಿಬ್ರು ಅಲ್ಲೇ ನಿಂತ್ಕೊಂಡಿದ್ರು. ಆವಾಗ ಆ ಕಡೆ ಸೈಕಲ್ನಲ್ಲಿ ಒಬ್ಬ ವ್ಯಕ್ತಿ ಬರ್ತಿದ್ದ. ಕರಿಮಲಯ್ಯ ಅಲೆಕ್ಸ್ ಗುಡ್ಡಕ್ಕೆ ಹೋಗ್ಬೇಕು, ಈ ಎರಡು ದಾರಿಯಲ್ಲಿ ಯಾವ ಕಡೆ ಹೋಗ್ಬೇಕು? ಹೀಗೆ ಹೋದ್ರು ಅಲೆಕ್ಸ್ ಗುಡ್ಡಕ್ಕೆ ನೀವು ಹೋಗ್ಬೋದು, ಆದ್ರೆ ಈ ದೆಬ್ಬದ ದಾರಿ ನಿಮ್ಗೆ ಶಾರ್ಟ್ ಕಟ್ ಆಗಿರುತ್ತೆ. 1 ಗಂಟೆ ಮುಂಚೆನೆ ನೀವು ಅಲ್ಲಿಗೆ ಹೋಗ್ಬೋದು. ಮರ್ತೇಣ, ಮತ್ತೇನು, ಗಾಡಿ ಸ್ಟಾರ್ಟ್ ಮಾಡೋ, ಹೋಗಿ ಗೇರ್ ಹಾಕು, ವೇಗವಾಗಿ ಅಲೆಕ್ಸ್ ಕಾಡಿಗೆ ನಾವಿಬ್ರು ಹೋಗ್ಬಿಡೋಣ. ಹ, ಇಲ್ಲಿ ನೋಡ್ರಪ್ಪ, ದೆಬ್ಬದ ದಾರಿಯಲ್ಲಿ ಹೋದ್ರೆ 1 ಗಂಟೆ ಮುಂಚೆ ಹೋಗ್ಬೋದು, ಆದ್ರೆ ನೀವು ಅದಕ್ಕೆ ಬದುಕಿರ್ಬೇಕಲ್ವಾ? ಹಾಗಾದ್ರೆ ನಾವು ಸತ್ತೋಗ್ಬಿಡ್ತೀವ. ಹೌದಪ್ಪ, ಅದು ದೆಬ್ಬದ ದಾರಿ. 26 ವರ್ಷದಲ್ಲಿ ಆ ದಾರಿಯಲ್ಲಿ ಎಷ್ಟು ಜನ ಸತ್ತೋಗ್ಯಾರೆ ಗೊತ್ತಾ? ಲೆಕ್ಕನೇ ಇಲ್ಲ. ಇಲ್ಲಿಂದ ಆ ಕಡೆ ಹೋಗೋರು ಆ ಕಡೆ ಹೋಗೋದೇ ಇಲ್ಲ, ಆ ಕಡೆಯಿಂದ ಈ ಕಡೆ ಬರೋರು ಈ ಕಡೆ ಬರೋದೇ ಇಲ್ಲ, ದಾರಿಯ ಮಧ್ಯಾಹ್ನ ಸತ್ತೋಗ್ಬಿಡ್ತಾರೆ. ಅಂದ್ರೆ ಆ ದಾರಿಯಲ್ಲಿ ದೆವ್ವ ಇದೆಯಾ? ಹೌದಪ್ಪ ಹೌದು, ಆ ಕಡೆ ಹೋಗ್ಬೇಡಿ. ಅಜ್ಜ ಹೇಳಿದ ಹಾಗೆ ದೆವ್ವದ ದಾರಿಯಲ್ಲಿ ಹೋಗದೆ ಇನ್ನೊಂದು ದಾರಿಯಲ್ಲಿ ಹೋದ್ರು. 2 ದಿನದಿಂದ ಬನ್ನಿ ಮನೆಗೆ ಬಂದಿಲ್ಲ ಅನ್ನೋದ್ರಿಂದ ಪುಷ್ಪ ಅವನಿಗೆ ಕಾಲ್ ಮಾಡ್ತಿದ್ದ.
ನಂಬರ್ ಯು ಆರ್ ಡಯಲ್ ಕೆನಾಟ್ ಬಿ ರೀಚ್ ಪ್ಲೀಸ್ ಟ್ರೈ ಅಗೇನ್ ಲೇಟರ್. ಹೇಳ್ದೆ ಕೇಳ್ದ ಇವನು ಯಾಕಡೆ ಹೋದ? ಹಾಗಂತ ಅಂದ್ಕೊಂಡು ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ದ ಪುಷ್ಪ. ಅಲ್ಲಿ ಅಲೆಕ್ಸ್ ಬೆಟ್ಟದಲ್ಲಿ ಲೋಡ್ ಅನ್ನು ಇಳಿಸಿ ವಾಪಸ್ ಬರ್ಬೇಕು ಅಂತ ಅವರೆಲ್ಲರೂ ಹೊರಡ್ತಾ ಇದ್ದಾಗ, ಇಲ್ಲಿ ನೋಡಪ್ಪ ಡ್ರೈವರ್, ಸರಕು ಭದ್ರ, ಪೊಲೀಸ್ ಹತ್ರ ಸಿಕ್ಕಾಂಬಿದ್ರೆ ಒಂದ್ ರೂಪಾಯಿ ನಾ ಕೊಡಲ್ಲ. ಸಾಯಂಕಾಲದ ಒಳಗೆ ಗಿರಿ ಗುಹೆಗೆ ಇದು ಹೋಗ್ಬಿಟ್ರೆ ಇನ್ನೊಂದು ಟ್ರಿಪ್ ಅನ್ನ ಕೊಡ್ತೀನಿ. ರಾಯಚೂರಿಂದ 340 ಕಿಲೋಮೀಟರ್ ಬಂದ ನಂಗೆ ಎಲ್ಲಿಂದ ಬರೀ 50 ಕಿಲೋಮೀಟರ್ ಹೋಗೋದು ದೊಡ್ಡ ವಿಷಯನೇ ಅಲ್ಲ. ಇನ್ನೊಂದು ಲೋಡನ್ನ ರೆಡಿ ಮಾಡ್ಕೊಳ್ಳಿ, ಹೇಗೆ ಹೋಗಿ ಅನ್ಲೋಡ್ ಮಾಡ್ಕೊಂಡು ಹಂಗ್ ಬಂದ್ಬಿಡ್ತೀನಿ. ಏ ಬನ್ನಿ, ನಮ್ಗೆ ಹಣ ಸಿಕ್ತಂಗೆ ಕಣ. ಹಾಗಂತ ಡ್ಯಾನಿಯಲ್ ಕೊಟ್ಟ ಆಫರ್ ಬಗ್ಗೆ ಹೇಳ್ದ. ಓಹೋ, ಗೊತ್ತಾಯ್ತಣ್ಣ, ನಿಮ್ಗೆ ಇನ್ನೊಂದು ಟ್ರಿಪ್ ಅಂದ್ರೆ ನಂಗೆ ಇನ್ನೊಂದು ಬೇಟ. ಸರಿ ಸರಿ ಬನ್ನಿ ಹೋಗೋಣ. ಹಾಗೆ ಸ್ಪೀಡ್ ಆಗಿ ಮುಂದೆ ಹೋಗ್ತಿದ್ದ ಲಾರಿ ಆ ವೈ ಜಂಕ್ಷನ್ ಅಲ್ಲಿ ಫಾಸ್ಟ್ ಆಗಿ ರೈಟ್ ಅಲ್ಲಿ ಹೋಯ್ತು. ಅಯ್ಯೋ ಅಣ್ಣ, ನಾವು ಆ ದಾರಿಲಿ ಹೋಗ್ಬೇಕಿತ್ತು, ನೀವು ದೆವ್ವದ ದಾರಿಯಲ್ಲಿ ಬರ್ತಾ ಇದ್ದೀರಿ. ದೆವ್ವ ಇಲ್ಲ ಏನೋ ಇಲ್ಲ, ಅವ್ನು ನಮ್ಮನ್ನ ಹೆದರ್ಸೋದಕ್ಕೆ ಸುಳ್ಳು ಹೇಳಿದಾನೆ. ಇದು ತುಂಬಾ ಶಾರ್ಟ್ ಕಟ್ಟು, ಇಲ್ಲಿ ಕೆಲಸ ಮಾಡೋ ಕೂಲಿ ಆಳುಗಳು ಹೇಳಿದ್ರು, ಬೇಗ ಹೋದ್ರೆ ಬೇಗ ಇನ್ನೊಂದು ಲೋಡ್ ಸಿಗುತ್ತೆ. ಹಾಗೆ ಇನ್ನೊಂದು ಲೋಡ್ಗೋಸ್ಕರ ಆಸೆ ಪಟ್ಟು ಆ ದೆವ್ವದ ದಾರಿಯಲ್ಲಿ ಹೋಗ್ತಿತ್ತು ಆ ಗಾಡಿ. ಕತ್ಲಾಗ್ತಾ ಇತ್ತು, ತುಂಬಾ ಭಯಂಕರವಾಗಿತ್ತು ಆ ದಾರಿ. ಒಂದ್ ಕಡೆ ರಕ್ತದ ಬಣ್ಣದಲ್ಲಿ ದೊಡ್ಡ ನದಿ ಹರಿತಿತ್ತು, ಒಂದ್ ಕಡೆ ದೊಡ್ಡ ಆಲಮರ. ದಾರಿಯ ಮಧ್ಯದಲ್ಲಿದ್ದ ಒಂದು ದೊಡ್ಡ ಆಲಮರದಲ್ಲಿ ಒಂದು ದೆವ್ವ ಕೂತ್ಕೊಂಡು ಕಾಲನ್ನು ಅಲ್ಲಾಡ್ತಿತ್ತು. ಗುರು ಅಲ್ಲಿ ನೋಡಿ, ದೆವ್ವ ದೆವ್ವ. ಅಯ್ಯೋ, ನಾ ಸತ್ವಿ ಅಷ್ಟೇ. ಹಾಗೆ ಆ ದೆವ್ವದ ದಾರಿಯಲ್ಲಿ ಮೂರ್ತಿ ಬನ್ನಿ ಇಬ್ರು ಸತ್ ಹೋದ್ರು. ದೆವ್ವಗಳು ಜೋರಾಗಿ ನಗಾಡ್ತಾ ಗಾಳಿಯಲ್ಲಿ ಹಾರಿ ಹೋದವು. 5 ದಿನ ಆಗಿನೂ ಬನ್ನಿ ಬರ್ಲಿಲ್ಲ, ಯಾಕೆ ಅಂತ ಊರಲ್ಲಿ ಬನ್ನಿಗೋಸ್ಕರ ಹುಡುಕ್ತಾ ಇದ್ದ ಪುಷ್ಪ. ಬನ್ನಿ ಮೂರ್ತಿ ಜೊತೆ ಲಾರಲ್ಲಿ ಹತ್ತಿ ಹೋಗಿದ್ದನ್ನು ನೋಡಿದ ಟೀ ಅಂಗಡಿ ಅವನು, ಪುಷ್ಪ ಆ ಬನ್ನಿ ಮೂರ್ತಿಯ ಗಾಡಿಯಲ್ಲಿ ಹೋಗೋದನ್ನ ನಾನು ನೋಡಿದೆ ಕಣ, ಮೂರ್ತಿ ಗಾಡಿಗೆ ಅವನು ಕ್ಲೀನರ್ ಆಗಿ ಹೋಗಿದ್ದಾನ ಅನ್ಸುತ್ತೆ. ಪುಷ್ಪ ಹೋಗಿ ಮೂರ್ತಿಯ ಲಾರಿ ಕ್ಲೀನರ್ನ ಹೊಡೆದು ನಿಜ ಹೇಳು ಅಂತ ಕೇಳಿದಾಗ, ಹೊಡಿಬಿಡೋಣ, ನಾ ಎಲ್ಲವನ್ನ ಹೇಳ್ತೇನೆ. ಮೂರ್ತಿಯನ್ನ ಆ ಕರಿಮಲೆಯಲ್ಲಿ ಯಾವ್ದೋ ಮೂಲಿಕೆಯನ್ನ ಯಾರಿಗೂ ಗೊತ್ತಿಲ್ಲದೆ ತಗೊಂಬರ್ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳ್ದೆ. ಅದಕ್ಕೆ ಮೂರ್ತಿ ಬನ್ನಿಗೆ ದುಡ್ಡಿನ ಆಸೆಯನ್ನ ತೋರಿಸಿ ಅವನ್ನ ಕರ್ಕೊಂಡೋಗ್ಬಿಟ್ರ. ಪಾಪ ಬನ್ನಿ, ಅದು ಸ್ಮಗ್ಲಿಂಗ್ ಅಂತ ಗೊತ್ತಿಲ್ದೇನೆ ಮೂರ್ತಿಯನ್ನ ಜೊತೆ ಹೋಗ್ಬಿಟ್ಟ. ಏಯ್ ಬನ್ನಿಗೆ ಏನಾದ್ರೂ ಆಗ್ಬೇಕಲ್ಲ, ತಗ್ಗೆದಲೆ ನಿನ್ನ ಮತ್ತೆ ನಿಮ್ಮ ಅಣ್ಣನ ಕಡ್ದು ಹಾಕ್ತೀನಿ. ಸರ್ ಏನೋಯ್, ನಮ್ಮ ಅಣ್ಣಂಗೆ ಸ್ಮಗ್ಲಿಂಗ್ ಅಲ್ಲ ಹೊಸ್ತಲ್ಲ, ಆದ್ರೆ ಆ ಕರಿಮಲೆಯ ದಾರಿ ಮಾತ್ರ ಸ್ವಲ್ಪ ಹೊಸದು, ಇದು ಫಸ್ಟ್ ಟೈಮ್ ಆ ದಾರಿಯಲ್ಲಿ. ಜಮೀನ್ದಾರ ಬಳ್ಳಿದೊರನ ನೋಡಿ ನಡೆದಿದ್ದು ಎಲ್ಲ ಹೇಳಿದ ಪುಷ್ಪ. ಇಲ್ಲಿ ನೋಡಿ, ಬನ್ನಿಗೆ ಏನ್ ಕೆಲ್ಸ ಅಂತ ಗೊತ್ತಿಲ್ಲದೇನೆ ಒಪ್ಕೊಂಡ, ಅವನು ಎಲ್ಲಿದ್ದಾನೆ ಹೇಳಿ ಕರ್ಕೊಂಡು ಹೋಗ್ತೀನಿ. ಹೇಳ್ತೀನಪ್ಪ, ಮೊದ್ಲು ನೀನ್ ಯಾರು, ಯಾವ ಊರು ನಿಮ್ದು? ನನ್ನ ಹೆಸರು ಪುಷ್ಪ, ಊರು ರಾಯಚೂರ್. ಓಹೋ, ನಿಮ್ಮ ಅಪ್ಪನ ಹೆಸರೇನು? ನಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಮ್ಮ ಅಜ್ಜಿನೇ ನನ್ನ ಸಾಕಿದ್ದು. ನನ್ನ ಡೀಟೇಲ್ಸು ನಿಮಗೇನಕ್ಕೆ? ಬನ್ನಿ ಎಲ್ಲಿದ್ದಾನೆ ಅದನ್ನ ಮಾತ್ರ ಹೇಳಿ. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಅಲೆಕ್ಸ್ ಗುಡ್ಡ ಅಂತ ಒಂದು ಜಾಗ ಇದೆ, ಅಲ್ಲಿ ಲೋಡ್ ಮಾಡ್ತಾ ಇರ್ತಾನೆ. ಹೋಗು, ಅಲ್ಲಿಗೆ ಬೇಗ ಹೋಗ್ಬೇಕಂದ್ರೆ ದೆವ್ವದ ದಾರಿಯನ್ನು ಒಂದು ಶಾರ್ಟ್ ಕಟ್ ಇದೆ, ಅದರಲ್ಲೇ ಹೋಗು. ಬಳ್ಳಿದೊರೆ ಹೇಳಿದ ಜಾಗಕ್ಕೆ ಪುಷ್ಪ ಅಲ್ಲಿಂದ ಹೊರಟ. ಹೋಗಪ್ಪ ಹೋಗು, ನೀನು ಕೂಡ ದೆವ್ವದ ಕೈಯಲ್ಲಿ ಸತ್ತು ಹೋಗ್ತೀಯ. ಹೌದು, ಏನಿದು ನೋಡೋದಿಕ್ಕೆ, ಇವನು ದೇವರಾಜ ರೀತಿನೇ ಇದ್ದಾನೆ, ಇವನೇನಾದ್ರೂ ಮಾಡ್ಬೇಕಲ್ಲ. ಏ ಸುಂದರ, ನಿಮ್ ಊರಲ್ಲಿ ಯಾರಾದ್ರೂ ಪುಷ್ಪ ಅಂತ ಇದಾರಾನೋ? ಹಾ ಇದಾನೆ, ಅವನು ನಾರ್ಮಲ್ ಆದ ಮನುಷ್ಯ ಅಲ್ಲ, ಅವನಿಗೆ ಸ್ವಲ್ಪ ಸೊಕ್ಕ ಜಾಸ್ತಿ. ಅವನ್ನ ಯಾರು ಸಾಕಿದಂತ ಗೊತ್ತಾ? ಹಾ ಗೊತ್ತು. ಅವಳನ್ನ ಹಿಡ್ದು ಇಲ್ಲಿ ಕರ್ಕೋಬ. ಹಾಗೆ ಪುಷ್ಪನ ಸಾಕಿದ ಕಮಲಮ್ಮನನ್ನು ಬಂಧಿಸಿ ಗಿರಿಲೋಯಕ್ಕೆ ಕರ್ಕೊಂಡು ಹೋದ್ರು.
ಪುಷ್ಪ ವೈ ಜಂಕ್ಷನ್ಗೆ ಬಂದು ಸೇರಿದಾಗ ಅವನಿಗೆ ಡೌಟ್ ಬಂತು. ಏನಿದು ಈ ದಾರಿ ಅಪಾಯ ಅಂತ ಇದೆ, ಆದ್ರೆ ಅವನು ಈ ದಾರಿಯಲ್ಲೇ ಹೋಗುವಂತ ಒತ್ತಿ ಹೇಳ್ದ. ಏನೇ ಆಗ್ಲಿ ನಾವು ಸೇಫ್ ರೂಟ್ ಅಲ್ಲೇ ಹೋಗೋಣ. ಹಾ, ಹಾಗಂತ ಹೇಳಿ ರೈಟ್ ಸೈಡ್ ಹೋಗಿ ಅಲೆಕ್ಸ್ ಬೆಟ್ಟಕ್ಕೆ ಬಂದು ಸೇರಿದ. ಆದ್ರೆ ಒಳ್ಳಿದರೆ ಆವಾಗ್ಲೇ ಡ್ಯಾನಿಯಲ್ಗೆ ಇನ್ಫಾರ್ಮ್ ಮಾಡಿದ್ರಿಂದ ಪುಷ್ಪ ಅಲ್ಲಿಗೆ ಬಂದ ತಕ್ಷಣ ಗನ್ ತೆಗೆದು ಅವನನ್ನು ಶೂಟ್ ಮಾಡಕ್ ಶುರು ಮಾಡಿದ್ರು. ಆದ್ರೆ ಪುಷ್ಪ ಅವ್ರ ಹತ್ರ ಹಿಂದೆ ಹೇಗೋ ತಪ್ಪಿಸ್ಕೊಂಡ. ಅಲ್ಲಿದ್ದ ಎಲ್ಲ ಟೆಂಟ್ ಒಳಗೆ ಹೋಗಿ ನೋಡಿದ ಪುಷ್ಪ, ಆದ್ರೆ ಎಲ್ಲೋ ಬನ್ನಿ ಇರಲಿಲ್ಲ. ಸ್ಮಗ್ಲಿಂಗ್ ಮಾಡಕ್ಕೆ ರೆಡಿಯಾಗಿದ್ದ ಮೂಲಿಕೆಗಳು, ಪ್ರಾಣಿಗಳ ಚರ್ಮಗಳು, ಆಮೇಲೆ ಡ್ರಗ್ಸ್ ಎಲ್ಲಾನು ಇತ್ತು. ಇದು ಸಿಟಿಗೆ ಹೋದ್ರೆ ಅಪಾಯ ಹಾಗಂತ ಅಂದ್ಕೊಂಡು ಪುಷ್ಪ ಅಲ್ಲಿದ್ದ ಎಲ್ಲ ಟೆಂಟ್ಗಳಿಗೂ ಬೆಂಕಿ ಇಟ್ಬಿಟ್ಟ. ಹೇಳು, ನನ್ ಗೆಳೆಯ ಬನ್ನಿ ಇಲ್ಲೋದ? ಹೇಳಿಲ್ಲ ಅಂದ್ರೆ ಮಗ್ನೆ ಲಾರಿ ಕೆಳಗಡೆ ಹಾಕಿ ಹತ್ತಿಸ್ಬಿಡ್ತೀನಿ. ಅಣ್ಣ ಅಣ್ಣ ಹೇಳ್ತೀನಿ, ಅವರಿಬ್ರು ದೆವ್ವದ ದಾರಿಯಲ್ಲಿ ಹೋದ್ರಣ, ಆ ದಾರಿಯಲ್ಲಿ ಹೋದ್ರೆ ಸತ್ತೋಗ್ತಾರೆ. ಇಷ್ಟೊತ್ತಿಗೆ ಅವರು ಸತ್ ಬಿದ್ದಿರ್ತಾರೆ. ಅದನ್ನು ಕೇಳಿ ಪುಷ್ಪಾಗೆ ತುಂಬಾನೇ ಕೋಪ ಬಂತು. ತಕ್ಷಣ ಸ್ಪೀಡ್ ಆಗಿ ಆ ದೆವ್ವದ ದಾರಿಯಲ್ಲಿ ಹುಡ್ಕೊಂಡು ಹೋದ. ಆ ಜಾಗ ತುಂಬಾ ನಿರ್ಮಾನುಷ್ಯವಾಗಿ ಇತ್ತು. ಸುತ್ತಮುತ್ತ ಭಯಂಕರವಾದ ಮರಗಳು, ಆ ಮರಗಳಲ್ಲಿ ಎರಡು ದೆವ್ವಗಳು ನೇತಾಡ್ತಿತ್ತು. ಅಬ್ಬಾಬಾ, ದೆವ್ವ ಇದೆ ಅಂತ ಕೇಳಿದೀನಷ್ಟೇ, ಇವತ್ತೇ ನಿಜವಾಗ್ಲೂ ನೋಡ್ತಾ ಇದ್ದೀನಿ. ಇವತ್ತು ಅವ್ರ ಕೈಯಿಂದ ನಾನಾ ಅಥವಾ ನನ್ನ ಕೈಯಿಂದ ಅವರ? ಒಂದ್ ಕೈ ನೋಡೇ ಬಿಡಣ, ಸಾಯ್ಬೇಕು ಇಲ್ಲಾಂದ್ರೆ ಸಾಯಿಸ್ಬೇಕು. ಪುಷ್ಪ ತೆಗೆದಲೆ ನಿಮ್ಮಜ್ಜಿ, ನೀವು ದೆವ್ವ ಅಲ್ವಾ? ಭಾನುಶ್ರಾ ವೇಷ ಹಾಕೊಂಡಿದ್ದೀರಾ? ಏನಕ್ಕೂ ಈ ವೇಷ ಎಲ್ಲ ಹಾಕೊಂಡಿದ್ದೀರಾ? ನನ್ ಕೊಲ್ಬೇಡಿ, ನಾನು ಹೇಳ್ತೀನಿ. ನಾವು ಒಳ್ಳಿದ್ದರ ಜನ. ಅವನು ಕೊಳ್ಳೆ ಹೊಡೆದ ಎಲ್ಲ ಸಂಪತ್ತನ್ನ ಈ ನದಿಯಲ್ಲಿರೋ ದ್ವೀಪದಲ್ಲಿ ಚಿತ್ರಲಂಕ ಅಂತ ಒಂದು ಕೋಟೆ ಇದೆ, ಅದರಲ್ಲಿ ಬಚ್ಚಿಟ್ಟಿದ್ದಾನೆ. ಇಲ್ಲಿ ಯಾರು ಬರಬಾರ್ದಂತ, ಇದು ದೆವ್ವದ ದಾರಿ ಅಂತ, ಇಲ್ಲಿಗೆ ಯಾರು ಬಂದ್ರು ಕೂಡ ಎರಡ್ ಮೂರು ವರ್ಷದಿಂದ ಅವ್ರನ್ನ ಕೊಂತ ಹಾಕಿ ದೆವ್ವ ಇದೆ ಅಂತ ನಂಬಿಸ್ತಾ ಇದೀವಿ. ಸೊ ಇಲ್ಲಿಗೆ ಯಾರು ಬರಲ್ಲ, ನಮ್ ಬಾಸ್ ಹಣ ಕೂಡ ಸೇಫ್. ನಿಮ್ ಅಜ್ಜಿ, ನಿನ್ ಬಾಸ್ ದುಡ್ಡು ನಂಗೇನಕ್ಕೋ? ಬನ್ನಿ ಎಲ್ಲಿದಾನಂತ ಹೇಳು. ಅವನು ಎಲ್ಲಿದಾನಂತ ಗೊತ್ತಿಲ್ಲ. ಹಾಗಂತ ಆ ಕಳ್ಳ ದೆವ್ವಗಳು ಇಬ್ರು ಕೂಡ ಅಲ್ಲಿಂದ ಓಡ್ ಹೋದ್ರು. ಒಂದ್ ವೇಳೆ ಇವ್ರು ಹೇಳಿದ್ರು ಆ ದ್ವೀಪದಲ್ಲೇ ಇರ್ಬೋದು. ದುಡ್ಡಿನ ಮೇಲೆ ಅವನಿಗೆ ಆಸೆ ಜಾಸ್ತಿ. ಹಾಗೆ ಒಂದು ಚಿಕ್ಕ ಹಡಗಲ್ಲಿ ಹೋಗಿ ಚಿಂತಲ ಲೋಯಕ್ಕೆ ಸೇರ್ಕೊಂಡ. ಆ ಹಾಳು ಬಿದ್ದ ಕೋಟೆಯಲ್ಲಿ ಅವನು ಹುಡುಕ್ತಾ ಇದ್ದ. ಆದ್ರೆ ಅಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಕೂಡ ಇಲ್ಲ. ನೆಲದಲ್ಲಿದ್ದ ಒಂದು ದೊಡ್ಡ ಹಳ್ಳಕ್ಕೆ ಹಾಕಿದ ಬೀಗವನ್ನು ಒಡೆದು ನೋಡಿದಾಗ ಒಂದು ಸುರಂಗ ಇತ್ತು. ಆ ಸುರಂಗದೊಳಗೆ ಸುಮಾರು ಹಣ, ಒಡವೆ ಎಲ್ಲಾನು ಇತ್ತು. ಹಾಗೇನೆ ಆ ಸುರಂಗದೊಳಗೆ ಒಂದು ಬಾಗಿಲಿತ್ತು. ಆ ಬಾಗಿಲಿಗೆ ಮಂತಿಸಿದ ಏನೇನೋ ಹಗ್ಗಗಳನ್ನು ಕಟ್ಟಾಕಿದ್ರು. ಈ ಬಾಗಿಲಲ್ಲಿ ಏನಿದೆ ಹಾಗಂತ ಅಂದ್ಕೊಂಡು ಆ ಬಾಗಿಲನ್ನು ಒಡ್ಕೊಂಡು ಒಳಗಡೆ ಹೋದ. ಒಳಗಡೆ ಒಂದು ದೊಡ್ಡ ಪೆಟ್ಟಿಗೆ ಇದ್ದಿದ್ದನ್ನು ನೋಡ್ದ. ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಎರಡು ಅಸ್ಥಿ ಪಂಜರಗಳು ಹಾಗೂ ಒಂದು ಕತ್ತಿ ಇತ್ತು. ಏನಿದು ಇಷ್ಟು ಬಂಗಾರವನ್ನ ಬಿಟ್ಟು ಇದನ್ನ ಮಾತ್ರ ಸೇಫ್ ಆಗಿ ಲಾಕ್ ಮಾಡಿದಾರೆ? ಇದೆಲ್ಲ ನಮಗೆ ಯಾಕೆ ಅಂತ ಅಂದ್ಕೊಂಡು ಅವನು ಹೊರಡುವಾಗ ಆ ಪೆಟ್ಟಿಗೆಯೊಳಗಿಂದ ಎರಡು ಆತ್ಮಗಳು ಹೊರಗಡೆ ಬಂತು. ಪುಷ್ಪ, ನೀನ್ ಬೇರೆ ಯಾರು ಅಲ್ಲಪ್ಪ, ನನ್ ಮಗ, ಈ ಗಿರಿಲೋಯದ ಜಮೀನ್ದಾರನ ಮೊಮ್ಮಗ. ಆ ವಳ್ಳಿ ನಮ್ಮ ಆಸ್ಥಾನದಲ್ಲಿ ದಿವಾನಾಗಿ ಕೆಲಸ ಮಾಡ್ತಿದ್ದ. ಒಂದಿನ ವಿಷ ಕೊಟ್ಟು ನಿಮ್ ತಾತನ ಅವನು ಕೊಂದ್ಬಿಟ್ಟ. ಆಸ್ತಿಗಳನ್ನೆಲ್ಲ ಅನ್ಯಾಯವಾಗಿ ಅವನ ಹೆಸರಿಗೆ ಬದಲಾಯಿಸ್ಕೊಂಡು ನಮ್ಮನ್ನ ಅಲ್ಲಿಂದ ಓಡ್ ಹೋಗೋ ತರ ಮಾಡ್ಬಿಟ್ಟ. ಸ್ವಲ್ಪ ದಿನಗಳಲ್ಲಿ ನೀನ್ ಹುಟ್ಟಿದೆ. ಅವನಿಂದ ನಿನಗೆ ಯಾವುದೇ ತೊಂದರೆ ಬರಬಾರ್ದು ಅಂತ ಕಮಲಮ್ಮನ ಹತ್ರ ಕೊಟ್ಟು ರಹಸ್ಯವಾಗಿ ಸಾಕಕ್ಕೆ ಹೇಳಿದ್ವಿ.
ಆಮೇಲೆ ಈ ಚಿಂತಲಲಂಕದಲ್ಲಿ ಬಾಳ್ತಾ ಇದ್ದ ನಮ್ಮನ್ನ ನಾವೇ ಈ ಜಮೀನ್ಗೆ ನಿಜವಾದ ವಾರಿಸು ಅಂತ ಗೊತ್ತಾದ್ರೆ ಅವನಿಗೆ ಸಮಸ್ಯೆ ಆಗುತ್ತೆ ಅಂತ ನಮ್ಮಿಬ್ಬರನ್ನ ಕೊಂದು ಈ ಕೋಟೆ ಕೆಳಗಡೆ ನಮ್ಮನ್ನ ಹೂತಾಕ್ದ. ದೇವವಾಗಿ ಬದಲಾಗಿ ಅವನ ಮೇಲೆ ಸೇರ್ಚಿಸ್ಕೊಳ್ಳನ ಅಂದ್ರೆ ಒಬ್ಬ ಮಾಂತ್ರಿಕನ ಸಹಾಯದಿಂದ ನಮ್ಮನ್ನ ಪೆಟ್ಟಿಗೆಯಲ್ಲಿ ಬಂದಿ ಮಾಡ್ದ. ಇಷ್ಟು ದಿನಗಳ ನಂತರ ನಿನ್ನಿಂದ ನಮಗೆ ವಿಮುಕ್ತಿ ಸಿಕ್ಕಿದೆ. ಹೋಗು, ಹೋಗಿ ಕಮಲಮ್ಮನನ್ನು ಕಾಪಾಡು. ಆ ವಳ್ಳಿನ ಕೊಂದು ಅವನ ಸಾವಿಂದ ನಮ್ಮ ಆತ್ಮಗಳಿಗೆ ಶಾಂತಿ ಕೊಡು, ಹೋಗು. ಇದೆಲ್ಲವನ್ನು ಕೇಳ್ತಿದ್ದ ಪುಷ್ಪಗೆ ರಕ್ತ ಕುದಿತಾ ಇತ್ತು. ನಿಮ್ಮ ಅಜ್ಜಿ ನಮ್ಮ ಅಪ್ಪ ಅಮ್ಮನನ್ನ ಕೊಂದು ನನ್ನ ಅನಾಥನಾಗಿ ಮಾಡಿಬಿಟ್ಟ ಅಲ್ಲ. ನಿಮ್ಮ ಅಜ್ಜಿ ತೆಗೆದೆಲೆ ಬರ್ತಾ ಇದೀನಿ, ತಯಾರಾಗು. ಹಾಗಂತ ವಾಪಸ್ ಬರ್ತಿದ್ದ ಪುಷ್ಪಗೆ ಅಲ್ಲೇ ಇದ್ದ ಬಾವಿಯಿಂದ ಯಾವುದೋ ಒಂದು ಶಬ್ದ ಕೇಳಿಸ್ತು. ಅವನು ಬಾವಿಯೊಳಗಡೆ ಹಗ್ಗ ಹಾಕಿ ಎಳೆದು ನೋಡಿದಾಗ ಅದು ಬನ್ನಿ. ಏನೋ ಬನ್ನಿ, ಜೀವಂತವಾಗೇ ಇದೆಯಾ? ಸರಿ ಪುಷ್ಪ, ನಿಂಗೆ ಗೊತ್ತಿಲ್ಲದೆ ಬಂದ್ಬಿಟ್ಟು ನನ್ನ ಜೀವಕ್ಕೆ ಅಪಾಯ ಆಗ್ಬಿಡ್ತು. ನನ್ನ ಸತ್ತೋಗ್ಬಿಟ್ಟಂತ ಹೇಳಿ ಈ ಹೊಂಡದಲ್ಲಿ ಲಾರಿನ ತಳ್ಳಿ ಹೋಗ್ಬಿಟ್ರು. ಆದ್ರೆ ನಾನು ಯಾವುದೋ ಒಂದು ರೆಂಬೆ ನಡ್ಕೊಂಡು ಹೇಗೋ ಬಚಾವಾಗಿ ಬದ್ಕೋಬಿಟ್ಟೆ. ನಿನ್ ಬೈಕ್ ಸೌಂಡ್ ಕೇಳಿನೆ, ಕಾಪಾಡಿ ಕಾಪಾಡಿ ಅಂತ ಕಿರ್ಸಿದೆ. ಸರಿ ಬೇಗ ಬಾ, ಇಲ್ಲಿ ದೆವ್ವ ಪಿಸಾಚಿ ಎಲ್ಲ ಇದೆ ಕಣ, ಅದು ಬರೋಕ್ಕಿಂತ ಮುಂಚೆನೆ ಓಡೋಕಣ. ದೆವ್ವ ಇಲ್ಲ, ಪಿಸಾಚಿ ಇಲ್ಲ. ಹಾಗಂತ ನಡೆದ ಎಲ್ಲ ವಿಷಯವನ್ನು ಹೇಳಿದ ಪುಷ್ಪ. ನೀನು ಜಮೀನ್ದಾರ, ಸರಿ ಬಾಬಾ ಕೋಟೆಯನ್ನ ಅಜ್ಜಿಯನ್ನ ಕಾಪಾಡೋಣ. ಹಾಗಂತ ಹೋಗಿ ಬಳ್ಳಿ ದೊರೆನ ಹೊಡೆದು ಅವನನ್ನ ಅಲ್ಲೇ ಸಾಯಿಸಿ ಆ ಕೋಟೆಯಲ್ಲೇ ನೇಣು ಹಾಕ್ದ. ಆ ಬಳ್ಳಿ ದೊರೆ ಸ್ಮಗ್ಲಿಂಗ್ ಮಾಡಿ ಸಂಪಾದನೆ ಮಾಡಿದ ಹಣವನ್ನು ಪೊಲೀಸರಿಗೆ ಒಪ್ಪಿಸಿ ಆ ಆಸ್ಥಾನಕ್ಕೆ ವಾರಿಸಾದ.